ಗೀತಾ ನಾಗಭೂಷಣ್ ಕನ್ನಡ ಸಾಹಿತ್ಯ ಕಂಡ ಅಪ್ರತಿಮ ಬರಹಗಾರ್ತಿ, ಮಹಿಳಾ ಪರ ಚಿಂತಕಿ. ಮಹಿಳೆ ಕೇವಲ ಮದುವೆಯ ಬಂಧನಕ್ಕೆ ಸೀಮಿತವಾಗಬಾರದು, ಅದರ ಆಚೆಗೂ ಆಕೆಗೆ ಒಂದು ಬದುಕಿದೆ ಎಂಬುದನ್ನು ತಮ್ಮ ಕೃತಿಗಳ ಮೂಲಕ ಹೇಳಿದವರು ಗೀತಾ ನಾಗಭೂಷಣ್. ಕರ್ನಾಟಕದಲ್ಲಿನ ದಲಿತ ಮಹಿಳೆಯರ ಪರವಾಗಿ ಧ್ವನಿ ಎತ್ತಿದ ಮೊಟ್ಟ ಮೊದಲ ಲೇಖಕಿ. ನಮ್ಮ ದಲಿತ ಮಹಿಳೆಯರ ನೋವು, ಅವ್ರ ಕಷ್ಟ, ಅವ್ರ ಕ್ರೌ, ಅವ್ರ ಮೇಲೆ ಆಗಿರುವಂಥ ಅತ್ಯಾಚಾರ, ಅನ್ಯಾಯ, ಕ್ರೌರ್ಯ, ಇದು ಸಾಮಾಜಿಕ ಒಂದು ಕೆಟ್ಟ ವ್ಯವಸ್ಥೆಯಿಂದ ಏನೇನು ಅವ್ರಿಗೆ ಅನ್ಯಾಯ ಆಗಿದೆಯೋ, ಆಮೇಲೆ ಪುರುಷ ಪ್ರಧಾನ ಸಮಾಜದಿಂದ ಏನೇನು ಅವರಿಗೆ ಅನ್ಯಾಯ ಆಗಿದೆಯೋ, ಎಷ್ಟೆಷ್ಟು ಕಷ್ಟ ಅನುಭವಿಸಿದಾರೋ, ಅದೆಲ್ಲ ನಮ್ಮ ಸಾಹಿತ್ಯ ಚರಿತ್ರೆಯಲ್ಲಿ ದಾಖಲಾಗಬೇಕು ಅನ್ನುವಂಥ ಒಂದು ಹಠ ನನ್ನ ಹತ್ರ ಹುಟ್ಟಿತು. ಆ ಒಂದು ಹಠದಿಂದ, ಯಾಕಂದರೆ ಇಲ್ಲಿವರೆಗೂ ದಾಖಲಾಗೇ ಇಲ್ಲ, ಯಾರೂ ಅವ್ರ ಬಗ್ಗೆ ಬರದೇ ಇಲ್ಲ, ಆ ಒಂದು ಹಠದಿಂದ, ಆ ಒಂದು ಛಲದಿಂದ ನಾನು ಈ ಮಹಿಳೆಯರ ಬಗ್ಗೆ ಬರೆಯೋದಕ್ಕೆ ಶುರು ಮಾಡಿದೆ. ಗೀತಾ ನಾಗಭೂಷಣರ ಕಥೆ, ಕಾದಂಬರಿ ಮತ್ತು ಲೇಖನಗಳಲ್ಲಿ ಮುಖ್ಯವಾಗಿ ಕಾಣಸಿಗುವಂತಹುದು ನಿತ್ಯದ ಬದುಕಿನ ವಾಸ್ತವ ಚಿತ್ರಣಗಳು, ಗುಡಿಸಿಲಿನ ನೋವಿನ ಮಾತುಗಳು, ಶ್ರೀಮಂತರ ದಬ್ಬಾಳಿಕೆಗಳು, ದೌರ್ಜನ್ಯಗಳ ವಿರುದ್ಧ ಸೆಡ್ಡು ಬಡಿದು ನಿಲ್ಲುವ ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತುವ ಪಾತ್ರಗಳು. ಗೀತಾ ನಾಗಭೂಷಣ್ 25/3/1942 ಗುಲ್ಬರ್ಗಾ ಜಿಲ್ಲೆಯ ಸಾವಳಗಿ ಗ್ರಾಮದ ಶಾಂತಪ್ಪ ಶರಣಮ್ಮ ದಂಪತಿಗಳ ಮುದ್ದಿನ ಮಗಳಾಗಿ ಜನಿಸಿದರು. ಎಂಎ ಬಿಎಡ್ ಪದವಿ ಗಳಿಸಿ ವೃತ್ತಿಯಲ್ಲಿ ಉಪನ್ಯಾಸಕಿಯಾಗಿದ್ದ ಗೀತಾ ನಾಗಭೂಷಣ್ ಪ್ರವೃತ್ತಿಯಲ್ಲಿ ಲೇಖಕಿಯಾಗಿ ಬೆಳೆದವರು. ಶೂದ್ರ ಮಹಿಳೆಯಾಗಿ ಗೀತಾ ನಾಗಭೂಷಣ್ ದಲಿತ ಮಹಿಳೆಯರನ್ನು ತಮ್ಮ ಕಥೆ ಮತ್ತು ಕಾದಂಬರಿಗಳಲ್ಲಿ ಚಿತ್ರಿಸಿದ್ದಾರೆ. ನಿಜಕ್ಕೂ ಒಬ್ಬ ಮಹಿಳಾ ಲೇಖಕಿಗೆ ಮಹಿಳೆಯರ ಬದುಕಿನ ಕುರಿತು ಇರಬೇಕಾದ ಕಾಳಜಿಯನ್ನು ಸಾಹಿತ್ಯದ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಇವರ ಅನೇಕ ಕಥೆ, ಕಾದಂಬರಿಗಳು ದಿನಪತ್ರಿಕೆಗಳು ಮತ್ತು ವಾರಪತ್ರಿಕೆಗಳಲ್ಲಿ ಪ್ರಕಟಗೊಂಡಿವೆ. ಗೀತಾ ನಾಗಭೂಷಣ್ ಅವರ ಅನೇಕ ಕೃತಿಗಳಲ್ಲಿ ಹೈದರಾಬಾದ್ ಕರ್ನಾಟಕ ಭಾಷೆಯ ಸಮ್ಮಿಳಿತವಿದೆ. ಅವರು ಹುಟ್ಟಿ ಬೆಳೆದ ಪರಿಸರದ ಸೊಗಡನ್ನೇ ಸಾಹಿತ್ಯ ರಚನೆ ಸಂದರ್ಭದಲ್ಲಿ ಪ್ರಬುದ್ಧವಾಗಿ ಬಳಸಿಕೊಂಡಿದ್ದಾರೆ. ಮಹಾಮನೆ, ಮರಳಿನ ಮನೆ, ಚಂದನದ ಚಿಗುರು, ಹಸಿ ಮಾಂಸ ಮತ್ತು ಹದ್ದುಗಳು, ಮಾಪುರ ತಾಯಿ ಮಕ್ಕಳು ಮತ್ತು ಬದುಕು ಸೇರಿದಂತೆ 30 ಅಧಿಕ ಕಾದಂಬರಿಗಳನ್ನು ಬರೆದು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಅವ್ವ ಮತ್ತು ಇತರ ಕಥೆಗಳು ಇವರ ಕಥಾ ಶ್ರೀಮಂತಿಕೆಗೆ ಹಿಡಿದ ಕನ್ನಡಿಯಾಗಿವೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ಅತ್ಯುನ್ನತ ಪ್ರತಿಷ್ಠಿತ ಪ್ರಶಸ್ತಿಯಾದ ದಾನ ಚಿಂತಾಮಣಿ ಪ್ರಶಸ್ತಿ, ಹೀಗೆ ವಿವಿಧ ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿರುವ ಇವರು ಕರ್ನಾಟಕದ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ, ಅಧ್ಯಕ್ಷರಾಗಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಹಂಪಿ ವಿಶ್ವವಿದ್ಯಾಲಯ ಕೊಡಮಾಡುವ ನಾಡೋಜ ಪ್ರಶಸ್ತಿ ಗೀತಾ ಅವರನ್ನು ಅರಸಿ ಬಂದಿದೆ. ತಮ್ಮ ಜಿಲ್ಲೆಯ ಹಳ್ಳಿಗಾಡಿನ ದಲಿತ ಮಹಿಳೆಯರ ಬದುಕಿನ ಚಿತ್ರಣ ಕುರಿತ ಬದುಕು ಕಾದಂಬರಿ 2004 ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ತಂದುಕೊಟ್ಟಿದೆ. ಒಂದು ಕೆಳವರ್ಗದ ಜನಾಂಗದ ಇಡೀ ಚಿತ್ರಣ ಇದೆ, ಆ ಸಂಸ್ಕೃತಿಯ ಇಡೀ ಚಿತ್ರಣ. ಅಲ್ಲಿ ಯಾರು ಪ್ರಮುಖರೂ ಅಲ್ಲ, ಯಾರು ಅಪ್ರಮುಖರೂ ಅಲ್ಲ, ಯಾರು ಹೀರೋನೂ ಅಲ್ಲ, ಯಾರು ಹೀರೋಯಿನ್ನೂ ಅಲ್ಲ, ಒಬ್ಬರೇ ಅಂತ. ಇಡೀ ಸಮಾಜ, ಇಡೀ ಅಲ್ಲಿಯ ಜನಜೀವನ, ಆ ಬದುಕು, ಆ ಮಹಿಳೆಯರ ಮೇಲಿನ ಶೋಷಣೆ, ಆ ದಲಿತ ವರ್ಗದ ಜನರ ಗಂಡಸರ ಮೇಲಿನ ಶೋಷಣೆ, ಅವ್ರ ಬದುಕು ಯಾವ್ಯಾವ ರೀತಿಯಲ್ಲಿ ಹೇಗೆ ಅದು ಅದರ ಏರಿಳಿತಗಳು, ಅವರ ಕುಡಿತ, ಅವರ ಕಾಮ, ಅವರ ದಿನನಿತ್ಯನ ಬದುಕು, ಕಷ್ಟ, ಇವೆಲ್ಲವನ್ನು ಆ ಬದುಕು ಕಾದಂಬರಿಯಲ್ಲಿ ಚಿತ್ರಿಸಿದ್ದಾನೆ. ಅದು ಹೆಸರೇ ಹೇಳೋ ಹಾಗೆ ಆ ಒಂದು ಕೆಳವರ್ಗದ ಜನಾಂಗದ ಬದುಕು. ಗೀತಾ ನಾಗಭೂಷಣ್ರವರು ಈ ಪ್ರಶಸ್ತಿಯನ್ನು ಪಡೆದ ಪ್ರಥಮ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು. ಹಸಿ ಮಾಂಸ ಮತ್ತು ಹದ್ದುಗಳು ಎಂಬ ಕಾದಂಬರಿಯು ಹೆಣ್ಣಿನ ಕೂಗು ಎಂಬ ಹೆಸರಿನಿಂದ ಚಲನಚಿತ್ರವಾಗಿ ಜನರ ಮೆಚ್ಚುಗೆ ಪಡೆದಿದೆ. ಇವರ ಕಾದಂಬರಿಗಳು ವಿವಿಧ ವಿಶ್ವವಿದ್ಯಾಲಯದ ಪಠ್ಯಪುಸ್ತಕಗಳಾಗಿವೆ. ಗೀತಾ ನಾಗಭೂಷಣ್ ಎಂದಾಕ್ಷಣ ಅದೊಂದು ಮಹಿಳಾ ಸಾಹಿತ್ಯ ಮತ್ತು ಮಹಿಳೆಯರ ಪರವಾದ ಚಿಂತನೆಗಳ ದೈತ್ಯ ಶಕ್ತಿ ಎನ್ನುವಷ್ಟರ ಮಟ್ಟಿಗೆ ಬೆಳೆದು ನಿಂತವರು. ಸ್ತ್ರೀವಾದಿ ಲೇಖಕಿಯಾಗಿ ಹೊರಹೊಮ್ಮಿದವರು. ಈಗ ವೃತ್ತಿಯಿಂದ ನಿವೃತ್ತಿಯಾಗಿರುವ ಗೀತಾ ನಾಗಭೂಷಣ್ ಅವರು ಇಳಿ ವಯಸ್ಸಿನಲ್ಲೂ
ಗುಲ್ಬರ್ಗಾದಲ್ಲಿ ಸಾಹಿತ್ಯದೊಂದಿಗೆ ಕಾಲ ಕಳೆಯುತ್ತಿದ್ದಾರೆ. ಈಗಲೂ ಸಾಹಿತ್ಯ ರಚನೆಯ ತುಡಿತ ಇವರಿಂದ ದೂರವಾಗಿಲ್ಲ. ಇಂದಿಗೂ ಅವರ ಸಾಹಿತ್ಯ ಹರಿಯುವ ನೀರಿನಂತೆ ರಚನೆಯಾಗುತ್ತಲೇ ಇದೆ.